ಹಾಯ್ ವಿವರ್ಸ್, ಕೆಲವು ಒಳ್ಳೆಯ ಮನುಷ್ಯರು ಮಾಡಿದ ಅತ್ಯುತ್ತಮವಾದ 7 ಘಟನೆಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋ ಖಂಡಿತ ನಿಮಗೆ ಪಾಸಿಟಿವ್ ಫೀಲಿಂಗ್ ಗಳನ್ನು ಹಾಗೂ ಸಂತೋಷವನ್ನು ನೀಡುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕನ್ನಡ ಫ್ಯಾಕ್ಟೋರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೇ ಆಗಿ ನೋಡುವುದು ಅಮೇಸಿಂಗ್ ಸನ್. ಆಂಗ್ರಿ ಗ್ರ್ಯಾಂಡ್ ಪಾ ಅನ್ನುವ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ 1955 ಶೆವರ್ಲೆ ಬಿಲೇರ್ ಕಾರ್ ಅಂದ್ರೆ ಬಹಳ ಇಷ್ಟವಂತೆ. ಆದುದರಿಂದ ಬಹಳ ಕಷ್ಟಪಟ್ಟು ಅನೇಕ ವರ್ಷಗಳಿಂದ ಹಣವನ್ನು ಸೇರಿಸಿ 1955 ಶೆವರ್ಲೆ ಬಿಲೇರ್ ಕಾರ್ ಅನ್ನು ಖರೀದಿಸಿದ್ದಾರೆ. ಆದ್ರೆ ಆ ಕಾರು 1 ತಿಂಗಳಲ್ಲೇ ಆಕ್ಸಿಡೆಂಟ್ ಆಯ್ತಂತೆ. ಅದ್ರ ನಂತರ ಇವರಿಂದ ಆ ಕಾರನ್ನು ರೆಡಿ ಮಾಡೋದಕ್ಕೆ ಆಗ್ಲಿಲ್ವಂತೆ. ಯಾವಾಗ್ಲೂ ಆ ಕಾರಿನ ಬಗ್ಗೆ ಮಾತನಾಡುತ್ತಾ ಇದ್ದಿದ್ದಾರೆ. ಎಲ್ಲಾದ್ರೂ ಆ ಮಾಡೆಲ್ ಕಾರ್ ಅನ್ನು ನೋಡಿದ್ರೆ ಸಹ ಆ ಕಾರಿನ ಜೊತೆ ನಿಂತು ಫೋಟೋವನ್ನು ತೆಗೆದುಕೊಳ್ಳುತ್ತಾರೆ. ಇವರನ್ನು ಸಂತೋಷ ಪಡಿಸಬೇಕೆಂದು ಇವರ ಮೊಮ್ಮಗ ಇವರಿಗೆ 2016 ಕ್ರಿಸ್ಮಸ್ ಗಿಫ್ಟ್ ಆಗಿ ಈ ಕಾರನ್ನು ಹೊಸದಾಗಿ ಬದಲಾಗಿಸಿ ಇವರಿಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ಕಾರನ್ನು ನೋಡಿದ ಸಂತೋಷದಲ್ಲಿ ಆ ಕಾರನ್ನು ದಬ್ಬಿಕೊಂಡು ಬಹಳ ಹೊತ್ತು ಹತ್ತಿದ್ದಾರೆ. ಅದರ ನಂತರ ಬಹಳ ಸಂತೋಷವಾಗಿ ಆ ಕಾರನ್ನು ಓಡಿಸಿಕೊಂಡು ಹೋಗಿದ್ದಾರೆ. ಮುಂದಿನದು ಟ್ರೈ ಟು ಹೆಲ್ಪ್ ಅದರ್ಸ್. ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ಹಾಗೂ ಯೂನಿವರ್ಸಿಟಿ ಆಫ್ ಮ್ಯಾಸಚೂಸೆಟ್ಸ್ ಸೇರಿ ನಡೆಸಿದ ಒಂದು ಸಂಶೋಧನೆಯಲ್ಲಿ ಇತ್ತೀಚೆಗೆ ಲಾಟರಿಯಲ್ಲಿ ಕೋಟಿಗಳು ಗೆದ್ದಿದ್ದವರಿಗಿಂತ ಇತ್ತೀಚೆಗೆ ಆಕ್ಸಿಡೆಂಟ್ ಆಗಿ ಕೈಕಾಲನ್ನು ಕಳೆದುಕೊಂಡುವವರ ಜೀವನದಲ್ಲಿ ಯಾವುದೊಂದು ಸಮಸ್ಯೆವಿಲ್ಲದೆ ಸಂತೋಷವಾಗಿ ಬಾಳುತ್ತಿರುವುದನ್ನು ಕಂಡುಹಿಡಿದಿದ್ದಾರೆ. ದಿಢೀರನೆ ಲಾಟರಿಯಲ್ಲಿ ಪ್ರೈಸ್ ಗೆದ್ದು ಕೋಟಿಗಟ್ಟಲೆ ಹಣವನ್ನು ಗೆದ್ದು ಶ್ರೀಮಂತರಾಗಿದ ತಕ್ಷಣ ಇವರನ್ನು ಅನೇಕ ಜನರು ಅಲಕ್ಷ್ಯ ಮಾಡುತ್ತಾರೆ. ಇವರ ಕುಟುಂಬಗಳಲ್ಲಿ ಬಹಳ ಸಮಸ್ಯೆ ಉಂಟಾಗಿ ಹಣ ಇಲ್ಲದೆ ಇದ್ದಿದ್ದ ಸಂತೋಷ ಹಣ ಬಂದಿದ ತಕ್ಷಣ ಕಾಣೆಯಾಗಿದೆ. ಆದ್ರೆ ಆಕ್ಸಿಡೆಂಟ್ ಆಗಿ ಕೈಕಾಲುಗಳನ್ನು ಕಳೆದುಕೊಂಡುವವರ ಜೀವನ ಮುಂದೆ ಇದ್ದಿದ್ದಕ್ಕಿಂತ ಈಗ ಸಂತೋಷವಾಗಿ ಇದೆಯಂತೆ. ಇವರನ್ನು ನೋಡಿದ ಎಲ್ಲರೂ ಮೊದಲಕ್ಕಿಂತ ಈಗ ಹೆಚ್ಚಾಗಿ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಇವರು ಕೇಳುವ ಮೊದಲೇ ಬಹಳ ಜನರು ಇವರಿಗೆ ಸಹಾಯ ಮಾಡುತ್ತಾರೆ. ಆದುದರಿಂದ ಇವರ ಜೀವನ ಮುಂಚೆ ಇದ್ದಿದ್ದಕ್ಕಿಂತ ಈಗ ಬಹಳ ಶಾಂತವಾಗಿಯೂ ಸಂತೋಷವಾಗಿ ಇದೆಯಂತೆ. ಈ ಮಹಿಳೆಯನ್ನು ನೋಡಿ ನಿರೀಕ್ಷಿಸುವ ಮೊದಲು ಇವರಿಗೆ ಕೊಟ್ಟ $200 ಟಿಪ್ಸ್ ಅನ್ನು ನೋಡಿ ಸಂತೋಷಪಟ್ಟು ಓಡೋಡಿ ಬಂದು ಇವರನ್ನು ದಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದರು. ನಮ್ಮಿಂದ ಆದ ಚಿಕ್ಕ ಚಿಕ್ಕ ಸಹಾಯಗಳನ್ನು ಇತರರಿಗೆ ಮಾಡುವಾಗ ನಮಗೂ ಹಾಗೂ ನಾವು ಸಹಾಯ ಮಾಡಿದವರಿಗೂ ಒಂದು ಅತಿ ದೊಡ್ಡ ಸಂತೋಷವನ್ನು ಹಾಗೂ ಪಾಸಿಟಿವ್ ಎನರ್ಜಿನೂ ಸಹ ನೀಡುತ್ತದೆ. ಆದುದರಿಂದ ನಮ್ಮಿಂದ ಆದಷ್ಟು ಸಹಾಯಗಳನ್ನು ಮಾಡುತ್ತಾನೆ ಇರಿ. ಮುಂದಿನದು ಅನ್ಬಿಲೀವಬಲ್ ಕಪಲ್. ಪೌಲ್ ಹಾಗೂ ಜೀನ್ ಬ್ರಿಕ್ಸ್ ಅನ್ನುವ ಈ ಜೋಡಿಯನ್ನು ಖಂಡಿತ ನಾವೆಲ್ಲರೂ ಗೌರವಿಸಲೇಬೇಕು. ಯಾಕಂದ್ರೆ ಬಹಳ ಜೋಡಿಗಳು ಒಂದು ಅನಾಥ ಮಗುವನ್ನು ಅಳವಡಿಸಿ ಬೆಳೆಸಲು ಯೋಚಿಸುತ್ತಾರೆ. ಆದ್ರೆ ಈ ಜೋಡಿ 32 ಅನಾಥ ಮಕ್ಕಳನ್ನು ಅಳವಡಿಸಿ ಬೆಳೆಸುತ್ತಿದ್ದಾರೆ. ಆದುದರಿಂದ ಇವರಿಗೆ ಮಕ್ಕಳಿಲ್ಲ ಅಂತ ಯೋಚಿಸಬೇಡಿ. ಇವರಿಬ್ಬರಿಗೆ 6 ಮಕ್ಕಳು ಹುಟ್ಟಿವೆ. ಆದರೂ ಇವರು 1985 ಮೊದಲು ಗ್ರೇಸ್ ಅನ್ನುವ ಈ ಹುಡುಗಿಯನ್ನು ಉಗಾಂಡದಿಂದ ಅಳವಡಿಸಿ ಬೆಳೆಸಲು ಪ್ರಾರಂಭಿಸಿದ್ದಾರೆ. ಇದು ಇವರ ಮನಸ್ಸಿಗೆ ಸಂತೋಷ ನೀಡಿದ್ದರಿಂದ ಮುಂದೆ ಅನೇಕ ಮಕ್ಕಳನ್ನು ಅಳವಡಿಸಿ ಬೆಳೆಸಲು ಪ್ರಾರಂಭಿಸಿ ಈಗ 32 ಮಕ್ಕಳನ್ನು ಅಳವಡಿಸಿ ಬೆಳೆಸುತ್ತಿದ್ದಾರೆ. ಇವರ 6 ಮಕ್ಕಳನ್ನು ಸೇರಿಸಿ ಈಗ ಇವರ ಮನೆಯಲ್ಲಿ 38 ಮಕ್ಕಳು ಇದ್ದಾರೆ. ಅದರಲ್ಲೂ ಇವರ ಆರೋಗ್ಯವಾಗಿರುವ ಮಕ್ಕಳನ್ನು ಮಾತ್ರ ಅಳವಡಿಸಿ ಬೆಳೆಸದೆ 2 ಮಾನಸಿಕವಾಗಿ ಬಾಧಿತ ಮಕ್ಕಳನ್ನು ಹಾಗೂ 4 ವಿಕಲಚೇತನ ಮಕ್ಕಳನ್ನು ಸಹ ಅಳವಡಿಸಿ ಬೆಳೆಸುತ್ತಿದ್ದಾರೆ. ಅದರಲ್ಲೂ ಜುಬಲ್ ಅನ್ನುವ ಈ ಹುಡುಗನಿಗೆ ಹುಟ್ಟುವಾಗಲೇ 2 ಕಾಲುಗಳು ಇಲ್ಲವಂತೆ. ಆದುದರಿಂದ ಈ ಹುಡುಗನ ಪೋಷಕರು ಈ ಹುಡುಗನನ್ನು ಅವರಿಗೆ ಹುಟ್ಟಿದ ಮಗು ಅಂತಾನೂ ಸಹ ಯೋಚಿಸದೆ ಕಸದ ತೊಟ್ಟಿಯಲ್ಲಿ ಬಿಸಾಕಿದ್ದಾರೆ. ಅದರ ನಂತರ ಇವರು ಈ ಹುಡುಗನನ್ನು ಅಳವಡಿಸಿ ಈ ಹುಡುಗನಿಗೆ ಪ್ಲಾಸ್ಟಿಕ್ ಕಾಲುಗಳನ್ನು ಇಟ್ಟು ಈ ಹುಡುಗನನ್ನು ನಡೆಯುವಂತೆ ಮಾಡಿದ್ದಾರೆ. ಈಗ ಈ ಹುಡುಗ ಇವರ ಜೊತೆ ಬಹಳ ಸಂತೋಷದಿಂದ ಬದುಕುತ್ತಿದ್ದಾನೆ. ಒಳ್ಳೆಯವರಿಗೆ ಒಳ್ಳೆಯದೇ ನಡೆಯುತ್ತೆ ಅಂತ ಹೇಳಲಿಕ್ಕೆ ಹಾಗೆ ಇವರು ಅಳವಡಿಸಿ ಬೆಳೆಸಿದ ಅನೇಕ ಮಕ್ಕಳು ಇವರನ್ನು ಈಗ ಚೆನ್ನಾಗಿ ನೋಡಿಕೊಳ್ಳುತ್ತಾರಂತೆ. ಇವರನ್ನು ಯಾವ ಕೆಲಸವನ್ನು ಮಾಡಲು ಬಿಡದೆ ಮಕ್ಕಳೇ ಎಲ್ಲಾ ಕೆಲಸಗಳನ್ನು ಮಾಡುತ್ತಾರೆ. ಇದರಲ್ಲಿ ಬಹಳ ಸಂತೋಷ ನೀಡುವ ವಿಷಯ ಏನೆಂದ್ರೆ ಇವರು ಅಳವಡಿಸಿ ಬೆಳೆಸಿದ ಅನೇಕ ಮಕ್ಕಳು ಮದುವೆಯಾಗಿ ಅವರು ಸಹ ಇವರಂತೆ ಅನಾಥ ಮಕ್ಕಳನ್ನು ಅಳವಡಿಸಿ ಬೆಳೆಸಲು ಪ್ರಾರಂಭಿಸಿದ್ದಾರೆ. ನಿಜವಾಗಲೂ ಈ ಜೋಡಿ ಅದ್ಭುತವಾದ ಜೋಡಿ ಅಲ್ವಾ? ಮುಂದಿನದು ಸೂಪರ್ ಪೊಲೀಸ್. ಜೇಮ್ಸ್ ಪೂಲ್ ಅನ್ನುವ ಈ ಪೊಲೀಸ್ ಮನ್ 25 ಕೊಲಂಬಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿ ರಿಟೈರ್ ಆಗುವ ಮುಂಚೆ ಇಂಟರ್ವ್ಯೂ ಕೊಡುತ್ತಿದ್ದಾಗ ಇವರನ್ನು ಸಂತೋಷದಿಂದ ರಿಟೈರ್ ಆಗಬೇಕೆಂದು ಇವರು 19 ವರ್ಷಕ್ಕೆ ಮುಂಚೆ ಕಾಪಾಡಿದ ಕ್ರಿಸ್ಟೋಫರ್ ಜೋನ್ಸ್ ಅನ್ನುವರು ಇವರನ್ನು ಸರ್ಪ್ರೈಸ್ ಆಗಿ ಬಂದು ನೋಡಿದ್ದಾರೆ. ಜೇಮ್ಸ್ ಪೊಲೀಸ್ ಆಫೀಸರ್ ಗೆ ಕ್ರಿಸ್ ಅನ್ನು ಯಾರಂತ ಗುರುತಿಡಿಯೋದಕ್ಕೆ ಆಗ್ಲಿಲ್ವಂತೆ. ಯಾಕಂದ್ರೆ 1997 ಕ್ರಿಸ್ ಗೆ 5 ವಯಸ್ಸು ಇದ್ದಾಗ ಇವರು ಒಮ್ಮೆ ಸ್ವಿಮ್ಮಿಂಗ್ ಪೂಲ್ ನ ಒಳಗೆ ಬಿದ್ದು ಉಸಿರಾಡಲು ಹೆಣಗಾಡುತ್ತಿದ್ದಾಗ ಈ ಪೊಲೀಸ್ ಮನ್ ಇವರ ಜೀವನವನ್ನು ಕಾಪಾಡಿದ್ದಾರೆ. 19 ವರ್ಷ ಕಳೆದರೂ ಇವರು ಮಾಡಿದ ಸಹಾಯವನ್ನು ಮರೆಯದೆ ಇವರನ್ನು ಗೌರವಿಸಲು ಇವರು ರಿಟೈರ್ ಆಗುವ ಸಮಯದಲ್ಲಿ ಇವರ ಮಗಳನ್ನು ಸಹ ಕರೆದು ಬಂದು ಇವರಿಗೆ ಥ್ಯಾಂಕ್ಸ್ ಹೇಳಿ ಇವರನ್ನು ಸಂತೋಷ ಪಡಿಸಿದ್ದಾರೆ. ಮುಂದಿನದು ಅಮೇಸಿಂಗ್ ಸಿಸ್ಟರ್. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವವರು ಚಿಕಿತ್ಸೆಯ ಸಮಯದಲ್ಲಿ ಅವರ ಕೂದಲು ಉದುರುತ್ತದೆ. ಇದರಿಂದ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವವರನ್ನು ಸಂತೋಷ ಪಡಿಸಲು ಅವರ ಜೊತೆ ಇರುವವರು ಕೂದಲು ಕತ್ತರಿಕೆಯನ್ನು ಮಾಡುವ ಅನೇಕ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀವಿ. ಆದ್ರೆ ಕೆಮಿ ಅನ್ನುವ ಈ ಹುಡುಗಿ ಇದಕ್ಕೂ ಒಂದು ಹೆಜ್ಜೆ ಮೇಲೆ ಹೋಗಿ ಗಬಿ ಅನ್ನುವ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಇವರ ತಂಗಿಗೋಸ್ಕರ ಇವರ ಹುಬ್ಬುಗಳನ್ನು ಕ್ಷೌರ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯಂಕರ ವೈರಲ್ ಆಗಿ ಮೈಕಲ್ ಜಾಕ್ಸನ್ ತಂಗಿ ಜಾನೆಟ್ ಜಾಕ್ಸನ್ ಈ ವಿಡಿಯೋವನ್ನು ನೋಡಿ ಗಬಿಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಬೇಕಾದ ಎಲ್ಲಾ ಸಹಾಯಗಳನ್ನು ಮಾಡಿದ್ದಾರೆ. ಇವರ ಅಕ್ಕ ಹುಬ್ಬುಗಳನ್ನು ಕ್ಷೌರ ಮಾಡಿದ್ದರಿಂದ ಇವರ ತಂಗಿಗೆ ಚಿಕಿತ್ಸೆಗೆ ಬೇಕಾದ
ಎಲ್ಲಾ ಸಹಾಯವೂ ದೊರಕಿದೆ. ಮುಂದಿನದು ಅಮೇಜಿಂಗ್ ಸ್ಪೋರ್ಟ್ಸ್ ಮ್ಯಾನ್. 2015 ನಡೆದ ರಗ್ಬಿ ವರ್ಲ್ಡ್ ಕಪ್ ನಲ್ಲಿ ನ್ಯೂಜಿಲೆಂಡ್ ಟೀಮ್ ಗೆದ್ದು ಆ ಟೀಮ್ ನಲ್ಲಿದ್ದ ಎಲ್ಲಾ ಆಟಗಾರರಿಗೂ ಚಿನ್ನದ ಪದಕವನ್ನು ನೀಡಿದ್ದಾರೆ. ಆ ಸಮಯದಲ್ಲಿ ಒಂದು ಚಿಕ್ಕ ಹುಡುಗ ಕ್ರೀಡಾಂಗಣದೊಳಗೆ ಓಡೋಡಿ ಬಂದು ಸೋನಿ ಬಿಲ್ ವಿಲಿಯಮ್ಸ್ ಅನ್ನುವ ಆಟಗಾರನನ್ನು ನೋಡಲು ಓಡಿ ಬಂದಿದ್ದಾನೆ. ಈ ಹುಡುಗ ಕ್ರೀಡಾಂಗಣದೊಳಗೆ ಓಡಿ ಬಂದಿದ್ದನ್ನು ನೋಡಿ ಒಂದು ಸೆಕ್ಯೂರಿಟಿ ಈ ಹುಡುಗನನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಆದ್ರೆ ವಿಲಿಯಮ್ಸ್ ಈ ಹುಡುಗನನ್ನು ಕರೆದು ತಬ್ಬಿಕೊಂಡು ಅವರೇ ಈ ಹುಡುಗನನ್ನು ಈ ಹುಡುಗನ ಪೋಷಕರ ಬಳಿ ಕರೆದುಕೊಂಡು ಹೋಗಿ ಇವರಿಗೆ ಕೊಟ್ಟ ಚಿನ್ನದ ಪದಕವನ್ನು ಈ ಹುಡುಗನಿಗೆ ಕೊಟ್ಟು ಸಂತೋಷ ಪಡಿಸಿದ್ದಾರೆ. ಇದರಿಂದ ಈ ಹುಡುಗ ಅದೆಷ್ಟು ಸಂತೋಷ ಪಡುತ್ತಿದ್ದಾನಂತ ನೋಡಿ. ನಾವು ಕೊನೆಯದಾಗಿ ನೋಡುವುದು ಅಮೇಜಿಂಗ್ ಕ್ಲಾಸ್ಮೇಟ್ಸ್. ಅಕ್ಟೋಬರ್ 2019 8 ವಯಸ್ಸಾಗುವ ಡ್ಯಾನಿಯಲ್ ಹಂಟ್ ಅನ್ನುವ ಹುಡುಗನ ಮನೆ ಬೆಂಕಿ ಹೊತ್ತಿಕೊಂಡಿದೆ. ಈ ಬೆಂಕಿ ಅಪಘಾತದಲ್ಲಿ ಯಾರಿಗೆ ಯಾವ ಗಾಯ ಆಗಲಿಲ್ಲವೆಂದರೂ ಈ ಹುಡುಗನ ಪೂರ್ತಿ ಮನೆ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಎಲ್ಲಾ ವಸ್ತುಗಳು ನಾಶವಾಯಿತಂತೆ. ಇವನು ಚಿಕ್ಕ ಹುಡುಗ ಅನ್ನುವುದರಿಂದ ಮನೆ ಬೆಂಕಿ ಹೊತ್ತಿಕೊಂಡಿದ್ದಕ್ಕಿಂತ ಇವನ ಎಲ್ಲಾ ಆಟಾಟಿಕೆಗಳು ಬೆಂಕಿನಿಂದ ನಾಶವಾಯಿತೆಂದು ಅಲುತ್ತಿದ್ದಾನೆ. ಇದರಿಂದ ಈ ಹುಡುಗನ ಜೊತೆ ಓದುತ್ತಿದ್ದ ಎಲ್ಲಾ ಸಹಪಾಠಿಗಳು ಸೇರಿ ಒಬ್ಬೊಬ್ಬರು ಒಂದೊಂದು ಆಟಾಟಿಕೆಗಳನ್ನು ತಂದು ಈ ಹುಡುಗನನ್ನು ಸಂತೋಷಪಡಿಸಿದ್ದಾರೆ. ಇದು ಮಾತ್ರ ಅಲ್ಲದೆ ಇವರ ಶಾಲೆಯಲ್ಲಿರುವ ಎಲ್ಲಾ ಮಕ್ಕಳು ಹಣವನ್ನು ಸೇರಿಸಿ ಈ ಹುಡುಗನ ಬೆಂಕಿ ಹೊತ್ತಿಕೊಂಡಿದ್ದ ಮನೆಯನ್ನು ಸರಿಪಡಿಸಲು ಭಾರತೀಯ ಮೌಲ್ಯಗಳಲ್ಲಿ 6 ಲಕ್ಷ ಹಣವನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಓಕೆ ವಿವರ್ಸ್, ಈ ವಿಡಿಯೋನ ಬಗ್ಗೆ ಏನು ಅನ್ಕೊಂಡಿದ್ದೀರಾ ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟೋರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.